ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭ ಮಧ್ಯಾಹ್ನ. ನಾವು ಕರ್ನಾಟಕದ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ, ಹೌದಾ? ಕರ್ನಾಟಕಕ್ಕೆ ಹಿಂದೆ ಇದ್ದಂತಹ ಹೆಸರು ಮೈಸೂರು. ಮೈಸೂರು ಅಂತ ಹೇಳಿ ಕರ್ನಾಟಕಕ್ಕೆ ಕರೀತಾ ಇದ್ರು. ಅದರ ಜೊತೆಗೆ ಇದು ಮೈಸೂರು ಎಲ್ಲಿ ತಪ್ಪ ಅಂತಂದ್ರೆ, ಇದು ನಮ್ಮ ಭಾರತದ ದಕ್ಷಿಣ ಭಾಗದಲ್ಲಿ ಇತ್ತು. ಕರ್ನಾಟಕದಲ್ಲಿ ಹಲವಾರು ಭಾಷೆಗಳನ್ನ ಮಾತನಾಡ್ತಾರೆ. ಉದಾಹರಣೆಗೆ ಹೇಳಬೇಕಂತಂದ್ರೆ ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಹಿಂದಿ ಮತ್ತು ಇಂಗ್ಲಿಷ್, ಉರ್ದು. ಆದರೆ ಈ ಎಲ್ಲ ಭಾಷೆಗಳನ್ನು ಮಾತನಾಡಿದ್ರೂ ಸಹಿತ ಇಲ್ಲಿ ಕರ್ನಾಟಕದಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ನೀಡುವಂತಹ ಭಾಷೆ ಯಾವುದಪ್ಪ ಅಂತಂದ್ರೆ ಅದು ಕನ್ನಡ. ಹಾಗಾಗಿ ಈ ಕನ್ನಡ ಭಾಷೆಯನ್ನ ನಾವು ಇಲ್ಲಿ ಮುಖ್ಯ ಭಾಷೆ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಹಾಗೆ ಕರ್ನಾಟಕದಲ್ಲಿ ಒಟ್ಟು ಹಿಂದೆ 28 ಜಿಲ್ಲೆಗಳಿದ್ವು, ಆದ್ರೆ ಇವಾಗ ಅದನ್ನ 30 ಜಿಲ್ಲೆಗಳಾಗಿ ಇಲ್ಲಿ ಮಾರ್ಪಾಡ ಮಾಡಿದ್ದಾರೆ. ಬೆಂಗಳೂರು ಕರ್ನಾಟಕದ ರಾಜಧಾನಿಯಾಗಿದೆ. ಅದರ ಜೊತೆ ಜೊತೆಗೆ ಈ ಬೆಂಗಳೂರಿನ ವಾತಾವರಣ ಇಲ್ಲಿನ ಒಂದು ಜನರಿಗೆ ಏನ್ ಮಾಡುತ್ತೆ ಅಂತಂದ್ರೆ ಒಂದು ಸಹನಶೀಲರನ್ನಾಗಿ ಮಾಡುತ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಹಾಂ ಪೆ ಪೆಹ್ಲೆ ಕರ್ನಾಟಕಕ್ಕೂ ಮೈಸೂರ್ ರಾಜ್ಯ ಕೆ ನಾಮ ಸೆ ಜಾನಾ ಜಾತಾ ಥಾ. ಮೈಸೂರ್ ಕಹಾ ಹೇ ಬೋಲೆ ತೋ ಭಾರತ್ ಕೆ ದಕ್ಷಿಣ ಭಾಗ ಮೇ ಆತಾ ಹೇ ಔರ್ ಕರ್ನಾಟಕ ಮೇ ಕಹಿ ಭಾಷೆ ಯಹಾಂ ಪೆ ಬೋಲೆ ಜಾತೆ ಹೇ. ಉಸ್ಮೇ ಕನ್ನಡ ಭಾಷಾ ಕೋ ಯಹಾಂ ಪೆ ಕ್ಯಾ ಹೋತಾ ಹೇ ಬೋಲೆ ತೋ ಬಹುತ್ ಜ್ಯಾದಾ ಇಂಪಾರ್ಟೆನ್ಸ್ ದಿಯೇ ಜಾತೆ ಹೇ. ಬಾಕಿ ಕೆ ತಮಿಳ್, ತೆಲುಗು, ಮರಾಠಿ, ಹಿಂದಿ, ಇಂಗ್ಲಿಷ್, ಉರ್ದು ಯೇ ಭಿ ಯಹಾಂ ಪೆ ಕರ್ನಾಟಕ ಮೇ ಬೋಲೆ ಜಾನೆ ವಾಲೆ ಲ್ಯಾಂಗ್ವೇಜಸ್ ಯಾ ಫಿರ್ ಭಾಷಾ ಹೇ. ಲೇಕಿನ್ ಯಹಾಂ ಪೆ ಮೇನ್ ಲ್ಯಾಂಗ್ವೇಜ್ ಕನ್ನಡ ಮಾನಾ ಜಾತಾ ಹೇ. ಕರ್ನಾಟಕದಲ್ಲಿ ಹಲವಾರು ಕವಿಗಳು, ರಾಜಮನೆತನಗಳು ಇಲ್ಲಿ ಆಳ್ವಿಕೆಯನ್ನ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಬಹಳಷ್ಟು ಸುಸಂಸ್ಕೃತವಾದಂತಹ ಪರಂಪರೆ, ರಾಜರು, ಕವಿಗಳು, ಸಮಾಜ ಸುಧಾರಕರು ಬಂದು ಇಲ್ಲಿ ಹೋಗಿದ್ದಾರೆ. ಅದರಲ್ಲಿ ಮೊದಲನೆಯದಾಗಿ ಇಲ್ಲಿ ಆಳಿದಂತಹ ಪ್ರಮುಖ ರಾಜಮನೆತನಗಳು ಯಾವಪ್ಪ ಅಂತಂದ್ರೆ ಕದಂಬರು, ಚಾಲುಕ್ಯರು, ರಾಷ್ಟ್ರಕೂಟರು, ಗಂಗರು, ಹೊಯ್ಸಳರು, ವಿಜಯನಗರದ ಅರಸರು, ಮೈಸೂರಿನ ಒಡೆಯರು. ಈ ಒಂದು ಕರ್ನಾಟಕ ರಾಜ್ಯವನ್ನ ಆಳಿ ಇದಕ್ಕಾಗಿ ಹಲವಾರು ಕಾಣಿಕೆಗಳನ್ನ ನೀಡಿದ್ದಾರೆ. ಇಲ್ಲಿ ಆಳ್ವಿಕೆ ಮಾಡಿದಂತಹ ಪ್ರಮುಖ ಅರಸರು ಯಾರಪ್ಪ ಅಂತಂದ್ರೆ ಇಮ್ಮಡಿ ಪುಲಕೇಶಿ, ಅಮೋಘವರ್ಷ, ನೃಪತುಂಗ, ವಿಷ್ಣುವರ್ಧನ, ಕೃಷ್ಣದೇವರಾಯ, ಚಿಕ್ಕದೇವರಾಜ, ಕೃಷ್ಣರಾಜ್ ಒಡೆಯರು. ಇವರು ಎಲ್ಲರೂ ಏನ್ ಮಾಡಿದ್ರು ಅಂತಂದ್ರೆ ನಮ್ಮ ಸಾಹಿತ್ಯ ಸಂಸ್ಕೃತಿಗಳನ್ನ ಅಜರಾಮರಗೊಳಿಸಿದ್ದಾರೆ. ಅದರ ಜೊತೆ ಜೊತೆಗೆ ಪುಲಕೇಶಿ ಇಡೀ ದಕ್ಷಿಣ ಭಾರತದಲ್ಲಿ ತನ್ನ ಸಾಮ್ರಾಜ್ಯವನ್ನ ಸ್ಥಾಪಿಸಿದ. ಹಾಗೆ ವಿಷ್ಣುವರ್ಧನ ಶಿಲ್ಪಕಲೆಯನ್ನ ಪ್ರೋತ್ಸಾಹ ನೀಡಿದ್ದರು. ಕೃಷ್ಣದೇವರಾಯನ ಕಾಲದಲ್ಲಿ ಚಿನ್ನವನ್ನ ಅಂದ್ರೆ ಗೋಲ್ಡ್ ಅಂತ ನಾವು ಇಲ್ಲಿ ಹೇಳಬಹುದು, ಸೋನಾ ಅಂತ ನಾವು ಇಲ್ಲಿ ಹೇಳಬಹುದು, ಇಲ್ಲಿ ಚಿನ್ನವನ್ನ ಬೀದಿಯಲ್ಲಿ ಅಳೆದು ಮಾರಾಟ ಮಾಡ್ತಾ ಇದ್ರು. ಅಂದ್ರೆ ಕೃಷ್ಣದೇವರಾಯನ ಕಾಲದಲ್ಲಿ ಚಿನ್ನವನ್ನ ಬೀದಿಗಳಲ್ಲಿ, ರಸ್ತೆಗಳಲ್ಲಿ ಅಳೆದು ಮಾರುತ್ತಿದ್ದರು ಅನ್ನುವಂತ ಒಂದು ಮಾತು ಕೇಳಿ ಬರುತ್ತದೆ. ಹೀಗೆ ಯಹಾಂ ಪೆ ಕರ್ನಾಟಕ ಮೇ ಕ್ಯಾ ಹೇ ಬೋಲೆ ತೋ ಬಹುತ್ ಸಾರೆ ಕವಿಯ ಔರ್ ಸಮಾಜ ಸುಧಾರಕ ಯಹಾಂ ಪೆ ಆಕೆ ಗಯೆ ಹೇ. ಉಸ್ಮೇ ಮೇನ್ ಮೇನ್ ಕೌನ್ ಹೇ, ಯಹಾಂ ಪೆ ಬಹುತ್ ಸಾರೆ ರಾಜಾಯ ಕ್ಯಾ ಕರೇ ಅಪ್ನಾ ಹಿ ಏಕ್ ಅಸ್ತಿತ್ವ ರಕ್ಕೆ ಗಯೆ. ವೈಸೆ ಮೇ ಕದಂಬ ಹೇ, ಚಾಲುಕ್ಯ ಹೇ, ರಾಷ್ಟ್ರಕೂಟ ಹೇ, ಗಂಗ ಹೇ, ಹೊಯ್ಸಳ ಹೇ ಔರ್ ವಿಜಯನಗರ ಕೆ ಅರಸ್ ಭಿ ಹೇ, ಮೈಸೂರು ಅರಸ್ ಭಿ ಆತೆ ಹೇ. ಯಹಾಂ ಪೆ ಕೃಷ್ಣದೇವರಾಯ, ಚಿಕ್ಕದೇವರಾಜ್, ಕೃಷ್ಣದೇವರಾಜ ಒಡೆಯ ಈ ಸಭಿ ಲೋಕ್ ಯಹಾಂ ಕಿ ಏಕ್ ಸಂಸ್ಕೃತಿ ಕೋ ಬಹುತಿ ಅಜರಾಮರ್ ಕರೆ ಸೋ ಹೇ. ಇಸ್ಕೆ ಬಾದ್ ಮೇ ಇಮ್ಮಡಿ ಪುಲಕೇಶಿ ಕ್ಯಾ ಕರೆ ಬಗರ್ ಬೋಲೆ ತೋ ಅಪನಾ ಏಕ್ ಸಾಮ್ರಾಜ್ಯ ಯಹಾಂ ಪೆ ಏ ಕರೆಯನು ಸ್ಥಾಪನೆ ಕರೆ ಕರ್ಕೋ ಬೋಲ್ತಾ. ಇಸ್ಕೆ ಬಾದ್ ಮೇ ಕೃಷ್ಣದೇವರಾಯ ಇನ್ಕೆ ಜಬ್ ಇನ್ನು ಕರ್ನಾಟಕ ಮೇ ಅಪನಾ ಏಕ್ ಏ ಚಲಾತೆ ಥೆ ಹುಕುಮತ್ ಚಲಾತೆ ಥೆ ತೋ ತಬ್ ಉನ್ಕೆ ಜಮಾನೆ ಮೇ ಸೋನಾ ಯಾನಿ ಕಿ ಚಿನ್ನ ಬೋಲ್ತೆ ಹಮ್ಲೋ ಕನ್ನಡ ಮೇ ಚಿನ್ನ ಉಸೆ ಕ್ಯಾ ಕರ್ತೇತೆ ಕರ್ ಬೋಲೆ ತೋ ರೋಡ್ ಯಾನಿ ಕಿ ಬೀದಿ ರಸ್ತೆ ಏರಿಯಾ ಮೇ ರಕ್ಕರ್ ಬೇಚಾ ಜಾತಾ ತಾ ಕರ್ಕೆ ಬೋಲಾ ಜಾತಾ ಹೇ. ಹೀಗೆ ಕನ್ನಡದಲ್ಲಿ ಶ್ರೇಷ್ಠ ಕವಿಗಳ ಒಂದು ಪರಂಪರೆ ಬಂದು ಹೋಗಿದೆ. ಹಲವಾರು ಕವಿಗಳು ನಮ್ಮ ಈ ಕರ್ನಾಟಕವನ್ನ ಬಹಳಷ್ಟು ಕಾಣಿಕೆಯನ್ನ ನೀಡಿದ್ದಾರೆ ಅಂತ ಹೇಳಿ ನಾವು ಇಲ್ಲಿ ಹೇಳಬಹುದು. ಆದಿ ಕವಿ ಪಂಪ ಇರಬಹುದು, ರನ್ನ ಇರಬಹುದು, ಕುಮಾರ ವ್ಯಾಸ ಇರಬಹುದು, ಹರಿಹರ ಇರಬಹುದು, ರಾಘವಾಂಕ ಇರಬಹುದು, ಲಕ್ಷ್ಮೀಶ, ರತ್ನಾಕರವರ್ಣಿ ಇವರು ಎಲ್ಲರೂ ಕನ್ನಡ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ್ದಾರೆ.
ಆದರೆ ಅದರಲ್ಲಿ ಆದಿಕವಿ ಪಂಪ, ಇವನನ್ನ ಆದಿಕವಿ ಪಂಪ ಅಂತ ಕರೀತಾರೆ. ಅದರ ಜೊತೆ ಜೊತೆಗೆ ಪಂಪ ನನ್ನ ಕುಲಗುರು ಅಂತೂ ಸಹಿತ ಕರೀತಾರೆ. ಹಾಗೆ ಇಲ್ಲಿ ಮುಂತಾದ ವಚನಕಾರರು ಕ್ರಾಂತಿ ಪುರುಷರು ಬಂದೇ ಹೋಗಿದ್ದಾರೆ ಕರ್ನಾಟಕದಲ್ಲಿ. ಅದರಲ್ಲಿ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಬಸವಣ್ಣ ಇರಬಹುದು, ಅಲ್ಲಮ್ಮ ಪ್ರಭು ಇರಬಹುದು, ಅಕ್ಕ ಮಹಾದೇವಿ ಇರಬಹುದು. ಇವರು ತಮ್ಮ ವಚನಗಳ ಮೂಲಕ ಜನರ ಮನಸ್ಸಿನ ಮೇಲೆ ಬಹಳಷ್ಟು ಗಾಢವಾದಂತಹ ಪ್ರಭಾವವನ್ನ ಬೀರಿದ್ರು. ಸಮಾಜದಲ್ಲಿ ಇದ್ದಂತಹ ಅನ್ಯಾಯ ಅಸಮಾನತೆಯನ್ನ ವಚನಗಳ ಮೂಲಕ ತೊಡೆದು ಹಾಕಿದ್ರು ಅಂತ ಹೇಳಿ ಇಲ್ಲಿ ಹೇಳಬಹುದು. ಒಟ್ಟಿನಲ್ಲಿ ಹೀಗೆ ಪುರಂದರದಾಸರು ಬಂದ್ರು, ಕನಕದಾಸರು ಬಂದ್ರು, ಹೀಗೆ ಕನ್ನಡ ನಾಡಿಗೆ, ಈ ಕನ್ನಡ ನಾಡಿನ ಸಾಹಿತ್ಯಕ್ಕೆ ಕಾಣಿಕೆಯನ್ನ ನೀಡಿದ್ದಾರೆ, ಅದನ್ನ ಶ್ರೀಮಂತಗೊಳಿಸಿದ್ದಾರೆ ಅಂತ ಹೇಳಿ ನಾವು ಇಲ್ಲಿ ಹೇಳಬಹುದು. ಕರ್ನಾಟಕ ಮೇ ಬಹುತ್ ಸಾರೇ ಕವಿಯಾ ಕ್ಯಾ ಕರೆ ಕರ್ ಬೋಲೆ ತೋ ಆಕೋ ಗಯೇ ಸೋ ಹೈ ಉನ್ಮೇ ಸೇ ಕುಮಾರ್ ವ್ಯಾಸ್ ಹೈ, ರನ್ ಹೈ, ಹರಿಹರ ಹೈ, ರಾಘವಾಂಕ್ ಹೈ, ಲಕ್ಷ್ಮೀಶ್ ಹೈ, ಔರ್ ರತ್ನಾಕರ್ ವರ್ಣಿ ಹೈ. ಉಸ್ಮೇ ಸೇ ಪಂಪ, ಪಂಪ ಕೋ ಕ್ಯಾ ಬೋಲ್ತೇ ಬೋಲೆ ತೋ ಆದಿ ಕವಿ, ಬಹುತ್ ಪುರಾನ ಕವಿ ಕರ್ಕೋ ಬೋಲೆ ಜಾತೆ ಹೈ. ಔರ್ ಇನ್ಕೋ ಏಕ್ ನಾಮ್ ಸೇ ಬುಲಾಯ ಜಾತಾ, ಕ್ಯಾ ನಾಮ್ ಕರ್ ಬೋಲೆ ತೋ ಕುಲಗುರು ಕರ್ಕೋ, ಪಂಪ ಉಸೇ ಇಸ್ ನಾಮ್ ಸೇ ಬುಲಾತೆ ಹೈ, ಕುಲಗುರು ಕರ್ಕೋ ಬೋಲೆ ಜಾತೆ ಹೈ. ಔರ್ ಇಸ್ಕೆ ಅಲಾವಾ ಯಹಾ ಪೇ ಬಹುತ್ ಸಾರೇ ವಚನಕಾರ ಆಕರ್ ಗಯೆ ಹೈ, ಉಸ್ಮೇ ಬಸವಣ್ಣ ಹೈ ಔರ್ ಅಲ್ಲಮ್ಮ ಪ್ರಭು ಅಕ್ಕ ಮಹಾದೇವಿ. ಪೆಹಲೆ ಟ್ವೆಲ್ತ್ ಸೆಂಚುರಿ ಮೇ ಜೋ ಅನ್ಯಾಯ ಹೋತಾ ತಾ, ಜೋ ನಾ ಇನ್ಸಾಫಿ ಹೋತಿತಿ, ಉಸೇ ಭಗಾನೆ ಕೆ ಲಿಯೆ, ಉಸೇ ಹಟಾನೆ ಕೆ ಲಿಯೆ ಯೇ ಲೋಗ್ ಕ್ಯಾ ಕರ್ತೇ ಥೇ ಬೋಲೆ ತೋ ವಚನ ಲಿಖ್ತೇ ಥೇ, ಇಸ್ಕೆ ಜರಿಯೆ ದಿಲೋ ಮೇ ಸಭೀ ಕೆ ದಿಲೋ ಮೇ ಏಕ್ ಅಚ್ಛಾಪನ್ ಲಾನೆ ಕಿ ಕೋಶಿಶ್ ಕರೆ, ಔರ್ ಜೋ ಲೋಗೋ ಮೇ ಏಕ್ ಸಮಾನತಾ ನಹೀ ಥಿ ಉಸ್ಕೋ ಲಾನೆ ಕೆ ಲಿಯೆ ಯೇ ಬಹುತ್ ಸಾರೇ ಕೋಶಿಶ್ ಕರೆ ಕರ್ಕೆ ಯಹಾ ಪೇ ಬೋಲ್ತೇ ಹೈ. ಹಾಗೇನೆ ನಮ್ಮ ಈ ಕರ್ನಾಟಕದಲ್ಲಿ ಬಹಳಷ್ಟು ಕವಿಗಳಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ಕೊಡಲಾಗಿದೆ. ಜ್ಞಾನಪೀಠ ಪ್ರಶಸ್ತಿ ಅಂದ್ರೆ ಅವಾರ್ಡ್ ಅಂತ ನೀವು ಹೇಳಿ ಇಲ್ಲಿ ಹೇಳಬಹುದು. ಒಟ್ಟು ಏಳು ಜನರಿಗೆ, ಏಳು ಮೀನ್ಸ್ ಸಾತ್ ಸೆವೆನ್, ಓಕೆ, ಏಳು ಜನರಿಗೆ ಇಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಜ್ಞಾನಪೀಠ ಪ್ರಶಸ್ತಿಯನ್ನ ಕೊಡಲಾಗಿದೆ. ಅದರಲ್ಲಿ ಪ್ರಮುಖರಾದವರು ಅಂತಂದ್ರೆ ಕೆ ವಿ ಪುಟ್ಟಪ್ಪ, ದರಾ ಬೇಂದ್ರೆ, ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ವಿ ಕೆ ಗೋಕಾಕ್, ಯು ಆರ್ ಅನಂತ್ ಮೂರ್ತಿ ಅಂಡ್ ಗಿರೀಶ್ ಕಾರ್ನಾಡ್. ಇವರು ಏಳು ಜನರು ಏನ್ ಮಾಡಿದಾರೆ ಅಂತಂದ್ರೆ ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡಲಾಗಿದೆ. ಯಹಾ ಪೇ ಕವಿಯೋಕೆ ಉನ್ಕೆ ಏಕ್ ಹಿಸಾಬ್ ಸೇ, ಉನ್ಕೆ ಏಕ್ ಪರಿಶ್ರಮ್ ಕೆ ಹಿಸಾಬ್ ಸೇ ಯಹಾ ಪೇ ಉನ್ಕೊ ಜ್ಞಾನಪೀಠ ಪ್ರಶಸ್ತಿ ಕರ್ಕೊ ಬೋಲ್ತಾ ಕನ್ನಡ ಮೇ ಓ ದಿಯೇ ಗಯೇ ತೋ ಆಪ್ ಲೋಗ್ ಇಸ್ಕೋ ಅವಾರ್ಡ್ ಬೋಲ್ ಸಕ್ತೇ ಹೈ. ವೋ ಸಾತ್ ಲೋಗೋಂಕೋ ದಿಯಾ ಗಯಾ, ಉನ್ಕೆ ನಾಮ್ ಕ್ಯಾ ಹೈ, ಕೆ ವಿ ಪುಟ್ಟಪ್ಪ, ದರಾ ಬೇಂದ್ರೆ, ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ವಿಕ್ರೋ ಗೋಕಾಕ್, ನೆಕ್ಸ್ಟ್ ಯು ಆರ್ ಅನಂತ್ ಮೂರ್ತಿ ಅಂಡ್ ಗಿರೀಶ್ ಕಾರ್ನಾಡ್. ಹಾಗೆ ಇಲ್ಲಿ ಹಲವಾರು ನದಿಗಳು ಕರ್ನಾಟಕದಲ್ಲಿ ಹರಿತವೆ. ನದಿಗಳು ಮೀನ್ಸ್ ರಿವರ್ಸ್, ಹೌದಾ, ಹಲವಾರು ನದಿಗಳು, ಬಹುತ್ ಸಾರಿ ನದಿಯಾ ಯಹಾ ಪೇ ಕರ್ನಾಟಕ ಮೇ ಬಹತಿ ಹೈ, ಉಸ್ಮೇ ಸೇ ಕೌನ್ ಸೇ ನದಿಯಾ ಹೈ, ಅಬ್ ಲೋ ಅಬ್ ಹಮ್ ವೋ ದೇಖೆಂಗೆ. ಇದರಲ್ಲಿ ಪ್ರಮುಖವಾದಂತ ನದಿಗಳು ಕಾವೇರಿ ಇರ್ಬೋದು, ಕಪಿಲ, ತುಂಗಭದ್ರ, ಶರಾವತಿ, ಕೃಷ್ಣ, ಇವು ಪ್ರಮುಖವಾದಂತಹ ನದಿಗಳು. ಹಾಗೆಯೇ ಇಲ್ಲಿ ಹಲವಾರು ಮರಗಳನ್ನ ಅರಣ್ಯದಲ್ಲಿ ಬೆಲೆ ಬಾಳುವಂತಹ ಮರಗಳನ್ನು ಸಹಿತ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಬೆಳೀತಾರೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಶ್ರೀಗಂಧ ಇರಬಹುದು, ತೇಗ ಇರಬಹುದು, ಹೊನ್ನೆ ಇರಬಹುದು. ಯಹಾ ಪೇ ಜಂಗಲ್ ಮೇ ಕ್ಯಾ ಹೈ ಕರ್ ಬೋಲೆ ತೋ ಬಹುತ್ ಹಿ ಮಹಂಗೆ ಟ್ರೀಸ್ ಯಹಾ ಪೇ ಉಗಾಯ್ ಜಾತೆ ಹೈ. ಫಾರ್ ಎಕ್ಸಾಂಪಲ್ ಶ್ರೀಗಂಧ, ತೇಗ, ಹೊನ್ನೆ ಕರ್ಕೋ ಬೋಲ್ ಸಕ್ತೆ. ಔರ್ ಯಹಾ ಪೇ ಜಂಗಲ್ ಮೇ ಬಹುತ್ ಸಾರೇ ಜಾನ್ವರ್ ಭೀ ಯಹಾ ಪೇ ರಹತೆ ಹೈ, ಜೈಸೆ ಕಿ ಆನೆ, ಜಿಂಕೆ, ಕಾಡೆಮ್ಮೆ. ಆನೆ ಮೀನ್ಸ್ ಎಲಿಫೆಂಟ್, ಜಿಂಕೆ ಮೀನ್ಸ್ ಡೀರ್, ಕಾಡೆಮ್ಮೆ ಮೀನ್ಸ್ ಬಫೆಲೋ ಔರ್ ಯಾಕ್. ಹೀಗೆ ಒಟ್ಟಿನಲ್ಲಿ ನದಿಗಳಿರ್ಬೋದು, ಅರಣ್ಯದ ಕಾಡು ಮರಗಳಿರ್ಬೋದು, ಕಾಡು ಪ್ರಾಣಿಗಳಿರ್ಬೋದು, ಇಲ್ಲಿ ಬಹಳಷ್ಟು ನಾವು ನೋಡ್ತೀವಿ. ಅದರ ಜೊತೆ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಒಟ್ಟು 17 ವಿಶ್ವವಿದ್ಯಾಲಯಗಳಿವೆ. ನಮ್ಮ ಕರ್ನಾಟಕದಲ್ಲಿ ಒಟ್ಟು 11 ವಿಶ್ವವಿದ್ಯಾಲಯಗಳಿವೆ. 11 ಮೀನ್ಸ್ 11, 11 ಹೌದಾ, ಮೈಸೂರಿನಲ್ಲಿರುವಂತಹ ಮೈಸೂರು ವಿಶ್ವವಿದ್ಯಾಲಯ ಮತ್ತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ, ಬೆಂಗಳೂರಿನಲ್ಲಿರುವಂತಹ ಬೆಂಗಳೂರು ವಿಶ್ವವಿದ್ಯಾಲಯ, ಕೃಷಿ ವಿಶ್ವವಿದ್ಯಾಲಯ, ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯ, ಧಾರವಾಡದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಮತ್ತು ಕೃಷಿ ವಿಶ್ವವಿದ್ಯಾಲಯ, ಹಂಪಿಯಲ್ಲಿ ಕನ್ನಡ ವಿಶ್ವವಿದ್ಯಾಲಯ, ಗುಲ್ಬರ್ಗದಲ್ಲಿ ಬರುವಂತಹ ಗುಲ್ಬರ್ಗಾ ವಿಶ್ವವಿದ್ಯಾಲಯ, ಮಂಗಳೂರಿನಲ್ಲಿ ಬರುವಂತಹ ಮಂಗಳೂರು ವಿಶ್ವವಿದ್ಯಾಲಯ, ಜೊತೆಗೆ ಶಿವಮೊಗ್ಗದಲ್ಲಿ ಬರುವಂತಹ ಕುವೆಂಪು ವಿಶ್ವವಿದ್ಯಾಲಯ, ಬೆಳಗಾವಿನಲ್ಲಿ ಬರುವಂತಹ ವಿಶ್ವೇಶ್ವರಯ್ಯ
ತಾಂತ್ರಿಕ ವಿಶ್ವವಿದ್ಯಾಲಯಗಳು ಒಟ್ಟು ಕರ್ನಾಟಕದಲ್ಲಿ 11 ವಿಶ್ವವಿದ್ಯಾಲಯಗಳು ಇವೆ ಹೌದಾ ಕರ್ನಾಟಕ ಮೇ ಟೋಟಲ್ 11 ಯೂನಿವರ್ಸಿಟೀಸ್ ಯಹಾ ಪೇ ದೇಖೆ ಜಾತೆ ಹೈ ಉಸ್ಮೇ ಮೈಸೂರು ಯೂನಿವರ್ಸಿಟಿ ಔರ್ ಕರ್ನಾಟಕ ಮುಕ್ತ ಯೂನಿವರ್ಸಿಟಿ ಉಸ್ಕೆ ಬಾದ್ ಮೇ ಬೆಂಗಳೂರು ಯೂನಿವರ್ಸಿಟಿ ಕೃಷಿ ಅಗ್ರಿ ಕಾಲೇಜ್ ಧಾರವಾಡ ಹೀಗೆ ಒಂದ ಎರಡ ಒಟ್ಟು 11 ವಿಶ್ವವಿದ್ಯಾಲಯಗಳನ್ನ ನಾವಿಲ್ಲಿ ನೋಡ್ತಾ ಇದ್ವಿ ವಿಶ್ವವಿದ್ಯಾಲಯಗಳು ಮೀನ್ಸ್ ಯೂನಿವರ್ಸಿಟಿ ಅಂತ ನಾವು ಇಲ್ಲಿ ಹೇಳಬಹುದು ಅಷ್ಟೇ ಅಲ್ಲದೆ ಇಲ್ಲಿ ಕರ್ನಾಟಕದಲ್ಲಿ ಬಹಳಷ್ಟು ಬೆಳೆಗಳನ್ನ ಬೆಳೆಯಲಾಗುತ್ತೆ ಅದರಲ್ಲಿ ಪ್ರಮುಖವಾದಂತಹ ಬೆಳೆಗಳು ಯಾವವು ಅಂತಂದ್ರೆ ರಾಗಿ ಭತ್ತ ಜೋಳ ಕಡಲೆ ತೊಗರಿ ಇವು ಕರ್ನಾಟಕದ ಮುಖ್ಯ ಬೆಳೆಗಳು ಹಾಗೆ ಈ ಬೆಳೆಗಳ ಜೊತೆಗೆ ವಾಣಿಜ್ಯ ಬೆಳೆಗಳನ್ನ ಇಲ್ಲಿ ಬೆಳೀತಾರೆ ಅದು ಕಬ್ಬು ಇರ್ಬೋದು ಕಾಫಿ ಹತ್ತಿ ಏಲಕ್ಕಿ ಗೋಡಂಬಿ ಕರ್ನಾಟಕ ಮೇ ಕಹಿ ಕ್ಯಾ ಹೋತೆ ಕರ್ ಬೋಲೆ ತೋ ರಾಗಿ ರಾಗಿ ಹೇ ಔರ್ ಚಾವಲ್ ಯಹಾ ಪೇ ಯೇ ಕರ್ತೆ ಹೈ ಔರ್ ಜವಾರ್ ಯೇ ಕರ್ತೆ ಹೈ ಫಿರ್ ಕಡ್ಲೆ ಕಡ್ಲೆ ಬೋಲೆ ತೋ ಚನಾ ದಾಲ್ ತೊಗರಿ ಬೇಳೆ ತೋರ್ಕಿ ದಾಲ್ ಕಬ್ಬು ಮೀನ್ಸ್ ಶುಗರ್ ಕೇನ್ ಕಾಫಿ ಮೀನ್ಸ್ ಕಾಫಿ ಹತ್ತಿ ಮೀನ್ಸ್ ಕಾಟನ್ ಏಲಕ್ಕಿ ಗೋಡಂಬಿ ಯಹಾ ಪೇ ಕ್ಯಾ ಕರ್ತೆ ಕರ್ ಬೋಲೆ ತೋ ಉಗಾಯೇ ಜಾತೆ ಹೈ ಅಭಿ ಥೋಡೆ ಮೇ ಆಪ್ಕೋ ಯಹಾ ಪೇ ಪಿಕ್ಚರ್ಸ್ ದಿಖಾತಿ ಹೂಂ ಕೌನ್ ಸೇ ಯಹಾ ಪೇ ಫುಡ್ ಯಾನಿ ಕಿ ಯಹಾ ಪೇ ಉಗಾಯೇ ಜಾತೆ ಹೈ ಜೈಸೆ ಕಿ ಯಹಾ ಪೇ ಹೈ ದೇಖೋ ये इसको क्या बोलते हैं रागी बोलते हैं इसको कडले बेले रागी ये रागी ये फर्स्ट वाला क्या है जवार है इसको कन्नड़ा में क्या बोलते हैं हम लोग जोड़ा बोलते हैं उसके बाद में ये है ना चना दाल हिंदी में चना दाल बोलते हैं और कन्नड़ा में कडले बेले अंत हेळ्तारे इदन्न रागी अंत नाव हेळबहुदु रागी रागी आदमेले इदु तोगरे बेले मतलब तोर्की दाल इदु कर्नाटकद मुख्य बेळेगळु अंत हेळि नाविल्लि ಹೇಳ್ತೀವಿ ಅದರ ಜೊತೆ ಜೊತೆಗೆ ಇನ್ನು ವಾಣಿಜ್ಯ ಬೆಳೆಗಳು ಕರ್ನಾಟಕದ ವಾಣಿಜ್ಯ ಬೆಳೆಗಳು ಅಪ್ಪ ಅಂತಂದ್ರೆ ಇದು ಶುಗರ್ ಕೇನ್ ನೀವು ನೋಡಿರಿ ತಿಂದಿರ್ಲು ಬಹುದು ಹೌದಾ ಇದು ಶುಗರ್ ಕೇನ್ ಅಂತ ಹೇಳ್ಬಹುದು ಹಿಂದಿ ಮೇ ಗನ್ನಾ ಕಹತೆ ಹೇ ಇಂಗ್ಲಿಷ್ ಮೇ ಶುಗರ್ ಕೇನ್ ಕಹತೆ ಹೇ ಕನ್ನಡ ಮೇ ಕಬ್ಬು ಬೋಲ್ತೆ ಹೇ ಕೊಬ್ಬು ಅಲ್ಲ ಓಕೆ ಇದು ಕಾಫಿ ಕಾಫಿ ಸಬ್ಕಿ ಫೇವರೇಟ್ ಹೇ ಯಹಾ ಪೇ ದೇಖೋ ಯೇ ಕ್ಯಾ ಹೇ ಯೇ ಕಾಟನ್ 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 ಕೋ ಕ್ಯಾ ಬೋಲ್ತೆ ಹೇ ಕನ್ನಡ ಮೇ ಹತ್ತಿ ಅಂತ ಕರೀತಾರೆ ಯೇ ಕ್ಯಾಶೋ ಕ್ಯಾಶೋ ಮೀನ್ಸ್ ಗೋಡಂಬಿ ಕರ್ಕೆ ಬೋಲ್ತೆ ಹೇ ಜೋ ಈ ನೀಚೆ ಕಾ ಹಿಸಾ ಹೇ ಯೇ ಕ್ಯಾ ಹೇ ಗೋಡಂಬಿ ಬೋಲ್ತೆ ಹೇ ಇದು ಇವೆಲ್ಲವೂ ಏನಂತೀವಿ ಅಂತಂದ್ರೆ ನಾವು ವಾಣಿಜ್ಯ ಬೆಳೆಗಳು ಅಂತೇಳಿ ಇಲ್ಲಿ ಕರಿತೀವಿ ಅದರ ಜೊತೆಗೆ ಯೂನಿವರ್ಸಿಟೀಸ್ ಯೂನಿವರ್ಸಿಟೀಸ್ ಕಿತ್ನೆ ಹೇ ಟೋಟಲ್ 11 ಯೂನಿವರ್ಸಿಟೀಸ್ ಹೇ ಕರ್ಕೆ ಮೇ ಬೋಲಿ ಓಕೆ ದಿಸ್ ಇಸ್ ಕರ್ನಾಟಕ ಯೂನಿವರ್ಸಿಟಿ ಉಸ್ಕೆ ಬಾದ್ ಮೇ ಯೇ ಕ್ಯಾ ಹೇ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಧಾರವಾಡ ಮೇ ದೋ ಯೂನಿವರ್ಸಿಟಿ ಹೇ ಏಕ್ ಹೇ ಹಮಾರಾ ಕರ್ನಾಟಕ ಯೂನಿವರ್ಸಿಟಿ ಔರ್ ದೂಸರಾ ಅಗ್ರಿ ಕಾಲೇಜ್ ಯೂನಿವರ್ಸಿಟಿ ಹೌದಾ ಎರಡು ಯೂನಿವರ್ಸಿಟಿ ಇದಾವ್ ಇದು ಯೂನಿವರ್ಸಿಟಿ ಆಫ್ ಮೈಸೂರು ಇದಾದ್ಮೇಲೆ ಬೆಂಗಳೂರು ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯ ಅಂತಂದ್ರೆ ನಾವು ಇಲ್ಲಿ ಯೂನಿವರ್ಸಿಟಿ ಅಂತ ಹೇಳ್ತೀವಿ ಅದಾದ್ಮೇಲೆ ಇದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂತ ಹೇಳಬಹುದು ವೈದ್ಯಕೀಯ ವಿಶ್ವವಿದ್ಯಾಲಯ ಅಂತ ಕರಿತೀವಿ ಹೌದಾ ವೈದ್ಯಕೀಯ ವಿಶ್ವವಿದ್ಯಾಲಯ ಇದಾದ್ಮೇಲೆ ಇದು ಇಷ್ಟು ಆಗಿದೆ ಹೀಗೆ ಇನ್ನು ಮುಂದುವರೆದು ಹೇಳ್ಬೇಕಂತಂದ್ರೆ ಒಟ್ಟಿನಲ್ಲಿ ಕರ್ನಾಟಕಕ್ಕೆ ಇದರಲ್ಲಿ ಬರುವಂತಹ ಪ್ರಮುಖವಾದಂತಹ ಒಂದು ಅಂಕದ ಪ್ರಶ್ನೆಗಳು ಯಾವ ರೀತಿ ಇರ್ತಾವ ಅಂತ ಹೇಳಿ ಈಗ ನಾವು ನೋಡೋಣ ಒಂದು ಅಂಕದ ಹೌದಾ ಇಲ್ಲಿ ಕರ್ನಾಟಕಕ್ಕೆ ಹಿಂದೆ ಇದ್ದಂತಹ ಹೆಸರು ಏನು ಕರ್ನಾಟಕಕ್ಕೆ ಹಿಂದೆ ಇದ್ದಂತಹ ಹೆಸರು ಯಾನಿ ಕಿ ಕರ್ನಾಟಕಕ್ಕೋ ಪೆಹಲೆ ಕಿಸ್ ನಾಮ್ ಸೇ ಬುಲಾಯಾ ಜಾತಾ ತಾ ಓಕೆ ಮೈಸೂರು ರಾಜ್ಯ ಕರ್ನಾಟಕಕ್ಕೆ ಹಿಂದೆ ಇದ್ದಂತ ಹೆಸರು ಮೈಸೂರು ರಾಜ್ಯ ಸೆಕೆಂಡ್ ಕ್ವಶನ್ ಕರ್ನಾಟಕ ಭಾರತದ ಯಾವ ದಿಕ್ಕಿನಲ್ಲಿದೆ ಕರ್ನಾಟಕ ಭಾರತ್ಗೆ ಕೋನ್ಸೆ ದಿಕ್ ಮೇ ಹೇ ಕೋನ್ಸೆ ಸೈಡ್ ಮೇ ಹೇ ಕರ್ಕೋ ಏಕ್ ಸವಾಲ್ ಆತ ತೋ ಆಪ್ ಲೋಕ್ ಕ್ಯಾ ಲಿಖ್ನ ಭಾರತದ ದಕ್ಷಿಣ ಭಾಗದಲ್ಲಿ ಕರ್ನಾಟಕ ಇದೆ ಅಂತ ಬರಿಬೇಕು ಇನ್ನು ಥರ್ಡ್ ಕ್ವಶನ್ ಕರ್ನಾಟಕದ ಮುಖ್ಯ ಭಾಷೆ ಯಾವುದು ಕರ್ನಾಟಕದಲ್ಲಿ ಹಲವಾರು ಭಾಷೆಗಳನ್ನ ಮಾತಾಡ್ತಾರೆ ಹೌದಾ ನಾ ಹೇಳಿದೆ ತಮಿಳ್ ಇರಬಹುದು ತೆಲುಗು ಇರಬಹುದು ಇಂಗ್ಲಿಷ್ ಆದ್ರೆ ಅದರಲ್ಲಿ ಮುಖ್ಯವಾದಂತಹ ಭಾಷೆ ಕನ್ನಡ ಸೊ ಅದರ ಆನ್ಸರ್ ಕರ್ನಾಟಕದ ಮುಖ್ಯ ಭಾಷೆ ಕನ್ನಡವಾಗಿದೆ ಇನ್ನ ಫೋರ್ತ್ ಕ್ವಶನ್ ಕರ್ನಾಟಕದಲ್ಲಿ ಬೇರೆ ಯಾವ ಯಾವ ಭಾಷೆ ಮಾತನಾಡುವ ಜನರಿದ್ದಾರೆ ಕರ್ನಾಟಕದಲ್ಲಿ ಕನ್ನಡವನ್ನ ಬಿಟ್ಟು ಬೇರೆ ಆದಂತಹ ಭಾಷೆಗಳು ಯಾವ ಯಾನೆ ಕಿ ಕನ್ನಡ ಛೋಡ್ಕರ್ ಫಿರ್ ಕೌನ್ಸೆ ಐಸೆ ಲ್ಯಾಂಗ್ವೇಜ್ ಮೇ ಲೋಕ್ ಬಾತ್ ಕರ್ತೆ ಹೇ ಜೈಸೆ ಕಿ ತಮಿಳು ತೆಲುಗು ಮಲಯಾಳಂ ಮರಾಠಿ ಹಿಂದಿ ಅಂಡ್ ಇಂಗ್ಲಿಷ್ ನೆಕ್ಸ್ಟ್ ಫಿಫ್ತ್ ಕ್ವಶನ್ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿವೆ
ಕ್ವಶನ್ ನಂಬರ್ ಫಿಫ್ತ್, ಕರ್ನಾಟಕದಲ್ಲಿ ಒಟ್ಟು 28, ರೀಸೆಂಟ್ ಆಗಿ ನಾವು 30 ಅಂತ ಬರಿಬಹುದು. ಅಭಿ ರೀಸೆಂಟ್ಲಿ ಕ್ಯಾ ಕಿಯಾ ಗಯಾ ಹೈ, ಪಹಲೆ 28 ಥೆ ಲೇಕಿನ್ ಅಭಿ 30 ಹೋ ಗಯೆ ಹೈ, ತೋ ಆಪ್ 30 ಲಿಖನಾ ಹೈ ಆಪ್ಕೋ. ಓಕೆ, ಕರ್ನಾಟಕದ ಕೆಲವು ರಾಜಮನೆತನದ ಹೆಸರುಗಳನ್ನ ಹೇಳಿ. ಅಂದ್ರೆ ಕರ್ನಾಟಕದಲ್ಲಿ ಬಂದು ಆಳ್ವಿಕೆ ಮಾಡಿದಂತಹ ರಾಜಮನೆತನಗಳು ಯಾವವು ಕರ್ಕು ಕ್ವಶನ್ ಆತ. ಸೊ ಆಪ್ ಲೋಗೋಕೋ ಕ್ಯಾ ಲಿಖನಾ ಹೈ, ಯಹಾಂ ಪೆ ಕರ್ನಾಟಕ ಮೇ ಆಕರ್ ಹುಕುಮತ್ ಚಲಾಯೆ ಗಯೆ ರಾಜಮನೆತನ. ರಾಜಮನೆತನ ಬೋಲೆ ತೋ ಕದಂಬ, ಗಂಗ, ಚಾಲುಕ್ಯ ಆರ್ ಚಾಳುಕ್ಯ ಹೊಯ್ಸಳ. ನೆಕ್ಸ್ಟ್ 7th ಕ್ವಶನ್, ದಕ್ಷಿಣ ಭಾರತದಲ್ಲಿ ಸಾಮ್ರಾಜ್ಯ ಸ್ಥಾಪಿಸಿದಂತಹ ಕರ್ನಾಟಕದ ರಾಜ್ಯ ಯಾರು? ಕ್ಯೂಂಕಿ ಕರ್ನಾಟಕ ಮೇ 17 ಬಾರ್ ಕ್ಯಾ ಹೋಗಿ ಬೋಲೆ ತೋ ಮೊಹಮ್ಮದ್ ಗಜ್ನಿ ವಾರ್ ಕಿಯೆ ಥೆ, ಲೇಕಿನ್ ಕೋಯಿ ಭೀ ಅಪನಾ ಸಾಮ್ರಾಜ್ಯ ಖಾಯಂ ಕೆ ಲಿಯೆ ನೇ ಕ್ಯಾ ಕರೆ ಸ್ಥಾಪಿತ ನಹೀ ಕೆ, ಲೇಕಿನ್ ಪುಲಕೇಶಿ ಕ್ಯಾ ಕರೆ ಕರ್ ಬೋಲೆ ತೋ ಖಾಯಂ ಹಿ ದಕ್ಷಿಣ ಭಾರತ ಮೇ ಅಪನಾ ಸಾಮ್ರಾಜ್ಯ ವೋ ಸ್ಥಾಪಿತ ಕಿಯೆ, ಇಸಿಲಿಯೆ ಆನ್ಸರ್ ಪುಲಕೇಶಿ ಆತಾ ಹೈ. ಫಿರ್ 8th ಕ್ವಶನ್ ಏನಿದೆಪ್ಪ ಅಂತಂದ್ರೆ, ಯಾರ ಕಾಲದಲ್ಲಿ ಚಿನ್ನವನ್ನ ಬೀದಿಯಲ್ಲಿ ಅಳಿತಾ ಇದ್ರು? ಅಳಿಯೋದು ಮೀನ್ಸ್ ತೋಲ್ನ ಅಂತ ನಾವಿಲ್ಲಿ ಹೇಳಬಹುದು. ಯಾರ ಕಾಲದಲ್ಲಿ? ಕೃಷ್ಣ ದೇವರಾಯನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಚಿನ್ನವನ್ನ, ಚಿನ್ನ ಮೀನ್ಸ್ ಗೋಲ್ಡ್, ಸುಣ್ಣ ಅಂತ ನಾನು ಹೇಳಿದ್ದೆ, ಅದನ್ನ ನಾವು ಇಲ್ಲಿ ಅಳಿತಾ ಇದ್ವಿ ಕೃಷ್ಣ ದೇವರಾಯನ ಕಾಲದಲ್ಲಿ. ಇನ್ನ ನೆಕ್ಸ್ಟ್ ಕ್ವಶನ್, ಕನ್ನಡದ ಕವಿಗಳ ಹೆಸರು ಬರೀರಿ. ಅದಾ ಕರ್ನಾಟಕದಲ್ಲಿ ಬಹಳಷ್ಟು ಕವಿಗಳು ಬಂದು ಹೋಗಿದ್ದಾರೆ, ಆದ್ರೆ ನಿಮಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಇಲ್ಲಿ ನಾನು ಕೇವಲ ಎರಡುಗಳನ್ನ ಮಾತ್ರ ಬರ್ದಿದ್ದೀನಿ. ಆದ್ರೆ ಬಹಳಷ್ಟು ಕವಿಗಳು ಇಲ್ಲಿ ಬಂದು ಹೋಗಿದ್ದಾರೆ, ನಾನು ಹೇಳಿದೆ ಹೌದಾ, ಹರಿಹರ, ರಾಘವಾಂಕ, ನೆಕ್ಸ್ಟ್ ರನ್ನ, ಕುಮಾರವ್ಯಾಸ, ಪಂಪ ಅಂತ ನಾನು ಹೇಳಿದೆ. ಇಲ್ಲಿ ಹರಿಹರ ಮತ್ತು ಪಂಪವನ್ನ ನಾ ಎರಡು ಮಾತ್ರ ಬರ್ದಿದ್ದೀನಿ, ಒಂದು ಅಂಕದ ಪ್ರಶ್ನೆಗಾಗಿ. ಇನ್ನ ನೆಕ್ಸ್ಟ್, ವಚನಕಾರರಲ್ಲಿ ಬಂದ ಕ್ರಾಂತಿಕಾರ ಪುರುಷ ಯಾರು? ಹೌದಾ, ವಚನಕಾರರು, ವಚನ ಲಿಖನೆ ವಾಲೆ ಯಾತೋ ಫಿರ್ ಛೋಟೆ ಛೋಟೆ ಪೋಯೆಟ್ ಲಿಖನೆ ವಾಲೆ, ಉಸ್ಮೆ ಬಸವಣ್ಣ ಹೈ, ಬಸವಣ್ಣ. ನೆಕ್ಸ್ಟ್ ಅಲ್ಲಮ್ಮ ಪ್ರಭು, ಅದಾದ್ಮೇಲೆ ಅಕ್ಕ ಮಹಾದೇವಿ. ಇವರು ಪ್ರಮುಖ ಕವಯಿತ್ರಿ, ನಮ್ಮ ಕರ್ನಾಟಕದ ಪ್ರಮುಖ ಕವಯಿತ್ರಿ ಅಂತ ನಾವು ಇವರಿಗೆ ಕರಿತೀವಿ, ಅಕ್ಕ ಮಹಾದೇವಿಗೆ. ನೆಕ್ಸ್ಟ್ ಕ್ವಶನ್, ಕನ್ನಡದಲ್ಲಿ ಯಾರು ಯಾರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ? ಕನ್ನಡದ ಕವಿಗಳಲ್ಲಿ ಒಟ್ಟು 7 ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದುಕೊಂಡಿದ್ದಾರೆ. ಅವರಲ್ಲಿ ಪ್ರಮುಖರಾದವರಂತಂದ್ರೆ ದರಾ ಬೇಂದ್ರೆ, ಓಕೆ, ದರಾ ಬೇಂದ್ರೆ, ಉಸ್ಕೆ ಬಾದ್ಮೇ ಶಿವರಾಮ್ ಕಾರಂತ್, ಅದಾದ್ಮೇಲೆ ಗಿರೀಶ್ ಕಾರ್ನಾಡ್. ನೆಕ್ಸ್ಟ್ ಕ್ವಶನ್, 12th ಕ್ವಶನ್, ಕರ್ನಾಟಕದಲ್ಲಿ ಚಿನ್ನದ ಗಣಿ ಎಲ್ಲಿದೆ? ಚಿನ್ನದ ಗಣಿ ಕರ್ಬೋಲೆ ತೋ ಚಿನ್ನದ ಚಿನ್ನ, ಚಿನ್ನ ಮೀನ್ಸ್ ಗೋಲ್ಡ್, ಓ ಕಹಾ ಪೆ ಆತಾ ಕರ್ಬೋಲೆ ತೋ ಯಹಾ ಪೆ ಪಿಕಾ ಮಿಲ್ತಾ ಹೈ ಬಹುತ್ ಸಾರಾ, ಅದು ಕೋಲಾರ್ ಕೆ ಪಾಸ್ ಆತಾ ಹೈ ಚಿನ್ನದ ಗಣಿ. ಕರ್ನಾಟಕದಲ್ಲಿ ಬೆಳೆಯುವ ಬೆಲೆ ಬಾಳುವ ಮರಗಳನ್ನ ಬರೆಯಿರಿ. ಕರ್ನಾಟಕ ಮೇ ಉಗೇ ಜಾನೆ ವಾಲೆ ಪೇಡೋ ಕೆ ನಾಮ್, ಮರಗಳು ಮೀನ್ಸ್ ಪೇಡ್ ಟ್ರೀಸ್, ಓಕೆ. ಯಹಾ ಪೆ ಬಹುತ್ ಹಿ ಇನ್ಕಾ ಏಕ್ ಜೋ ರೇಟ್ ರಹತಾ ಹೈ ಯಾ ಫಿರ್ ಯೇ ಬಹುತ್ ಹಿ ಮಹಂಗೆ ಪೇಡ್ ಹೈ, ಯಾ ಹಮ್ ಲೋಗ್ ಬೇಚ್ನೆ ಗಯೆ ತೋ ಇಸ್ಕಾ ದಾಮ್ ಕ್ಯಾ ಮಿಲ್ತಾ ಹೈ ಬೋಲೆ ತೋ ಬಹುತ್ ಜಾದಾ ಮಿಲ್ತಾ ಹೈ. ಹಾಗಾಗಿ ಇದನ್ನ ಬೆಲೆ ಬಾಳುವ ಮರಗಳು ಅಂತ ಹೇಳಿ ಇಲ್ಲಿ ನಾವು ಕರಿತೀವಿ. ಅದು ಶ್ರೀಗಂಧ, ಶ್ರೀಗಂಧ ಬೋಲೆ ತೋ ಸ್ಯಾಂಡಲ್ ಟ್ರೀ ಅಂತ ಹೇಳ್ಬೋದು, ತೇಗ, ನೆಕ್ಸ್ಟ್ ಹೊನ್ನ, ಇವು ಪ್ರಮುಖ ಮರಗಳು ಅಂತ ಹೇಳಿ ನಾವು ಇಲ್ಲಿ ಹೇಳ್ಬೋದು. ಇನ್ನು 14th ಕ್ವಶನ್, ಕರ್ನಾಟಕದ ಪ್ರಮುಖ ನದಿಗಳು ಯಾವವು? ಕರ್ನಾಟಕದ ಪ್ರಮುಖ ನದಿಗಳು, ಕರ್ನಾಟಕ ಮೇ ಬಹನೆ ವಾಲೆ ಪ್ರಮುಖ ನದಿಯೋ ಕೆ ನಾಮ್ ಲಿಖಿಯೇ, ಐಸಾ ಕುಚ್ ಆನೆ ಕೆ ಬಾದ್ ಆಪ್ ಲೋಗೋ ಕೋ ಲಿಖನಾ ಹೈ. ಕ್ಯಾ ಲಿಖೆಂಗೆ ಆಪ್ ಲೋಗ್? ಕಾವೇರಿ ಫ್ರೆಂಡ್ಸ್ ಕೆ ನಾಮ್ ಕೆ ಜೈಸೆ ಹೈ ತುಂಗಭದ್ರ, ನೆಕ್ಸ್ಟ್ ಕೃಷ್ಣ, ಶರಾವತಿ, ಕಪಿಲ. ಈ ಜೋ ನಾಮ್ ಹೈ ಯೇ ಕರ್ನಾಟಕ ಮೇ ಬಹನೆ ವಾಲಿ ನದಿಯೋ ಕೆ ನಾಮ್ ಹೈ, ಕರ್ನಾಟಕದಲ್ಲಿ ಹರಿಯುವಂತಹ ನದಿಗಳು ಆಗಿದವೆ. ಇನ್ನು ನೆಕ್ಸ್ಟ್ ಕ್ವಶನ್, 15th ಕ್ವಶನ್, ಗುಮ್ಮಟನ ವಿಗ್ರಹ ಎಲ್ಲಿದೆ? ಗೋಲ್ ಗುಮ್ಮಜ್ ಕಹಾ ಹೈ, ಐಸಾ ಏಕ್ ಸವಾಲ್ ಆತಾ ಆಪ್ಕೋ, ಕ್ಯೂಂಕಿ ಹಮ್ ಲೋಗ್ ಕರ್ನಾಟಕ ಕೆ ಬಾರೆ ಮೇ ಬಾತ್ ಕರ್ ರಹೆ ಹೈ ಬೋಲೆ ತೋ ಇಸ್ಕಾ ಸವಾಲ್ ಗ್ಯಾರಂಟಿ ಆ ಜಾತಾ ಹೈ, ತೋ ಗೋಲ್ ಗುಮ್ಮಟ್ ಕಹಾ ಪೆ ಹೈ? ಬಿಜಾಪುರ ಜಿಲ್ಲೆಯಲ್ಲಿ ಇದೆ ಅಂತ ನಾವು ಹೇಳಬಹುದು, ಬಿಜಾಪುರ ಜಿಲ್ಲೆಯಲ್ಲಿ ಗೋಲ್ ಗುಮ್ಮಟ ಇದೆ. ಇನ್ನು ಕರ್ನಾಟಕದಲ್ಲಿ ಎಷ್ಟು ವಿಶ್ವವಿದ್ಯಾಲಯಗಳಿವೆ ಹಾಗೂ ಎಲ್ಲಿವೆ? ಕರ್ನಾಟಕದಲ್ಲಿ ಒಟ್ಟು 11 ವಿಶ್ವವಿದ್ಯಾಲಯಗಳು, ಮೀನ್ಸ್ ಕರ್ನಾಟಕ ಮೇ ಕಿತನೆ ಯೂನಿವರ್ಸಿಟೀಸ್ ಹೈ ಕರ್ಕೆ ಸವಾಲ್ ಆ ಜಾತಾ, ತೋ ಆಪ್ ಲೋಗ್ ಕನ್ಫ್ಯೂಸ್ ಮತ್ ಕರ್ನಾ, ಕ್ಯೂಂಕಿ ಧಾರವಾಡ ಮೇ ದೋ ಹೈ, ಧಾರವಾಡ ಮೇ ಕರ್ನಾಟಕ ಯೂನಿವರ್ಸಿಟಿ ಹೈ ಔರ್ ಏಕ್ ಅಗ್ರಿ ಯೂನಿವರ್ಸಿಟಿ ಹೈ, ಓಕೆ. ಹಾಗಾಗಿ ಧಾರವಾಡದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಇದೆ, ಅದಾದ್ಮೇಲೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಇದೆ, ಕೃಷಿ ವಿಶ್ವವಿದ್ಯಾಲಯವಿದೆ,
ಮೈಸೂರು ವಿಶ್ವವಿದ್ಯಾಲಯ ಇದೆ, ಅದಾದ್ಮೇಲೆ ಬೆಂಗಳೂರು ವಿಶ್ವವಿದ್ಯಾಲಯ ಹಾಗೂ ರಾಜೀವ್ ಗಾಂಧಿ ವೈದ್ಯಕೀಯ ವಿಶ್ವವಿದ್ಯಾಲಯ ಇದೆ ಅಂತ ಹೇಳಿದೆ. ಆದ್ರೆ ಇಲ್ಲಿ ನಾನು ಎರಡು ಮಾತ್ರ ಬರ್ದಿದ್ದೀನಿ. ಸೊ ಲಾಸ್ಟ್ ಇಯರ್ ಕ್ವಶನ್ ಕೇಳಿದ್ರು ಏನಪ್ಪಾ ಅಂತಂದ್ರೆ ಕರ್ನಾಟಕ ವಿಶ್ವವಿದ್ಯಾಲಯ ಎಲ್ಲಿದೆ, ಕರ್ನಾಟಕ ಯೂನಿವರ್ಸಿಟಿ ಕಹಾ ಹೇ ಕರ್ಕೋ ಲಾಸ್ಟ್ ಟೈಮ್ ಆಪ್ಕೋ ಸವಾಲ್ ಆಯಾ ಥಾ ತೋ ಆಪ್ಕೋ ಕನ್ಫ್ಯೂಸ್ ಥಾ. ಕರ್ನಾಟಕ ಯೂನಿವರ್ಸಿಟಿ ಹಮಾರೇ ಧಾರವಾಡ ಮೇ ಹಮಾರೇ ನಜದೀಕಿ ಹೈ, ಹಮಾರೇ ಕಾಲೇಜ್ ಕಿ ನಜದೀಕಿ ಹೈ, ತೋ ಯೇ ಭಿ ಸವಾಲ್ ಆ ಸಕ್ತಾ ಹೈ. ನೆಕ್ಸ್ಟ್, ಕರ್ನಾಟಕದ ಮುಖ್ಯ ಬೆಳೆಗಳು ಬೆಳೆಗಳು ಯಾವುವು, ಮುಖ್ಯ ಬೆಳೆಗಳು ಕರ್ನಾಟಕ ಮೇ ಪಿಕಾಯ ಜಾನೆ ವಾಲೇ ಪಲ್ಸಸ್ ಕಹಾ ಕ್ಯಾ ಹೈ ಕರ್ಕೆ ಬೋಲೆ ತೋ ವೋ ಹೈ ರಾಗಿ. ಅಭಿ ಥೋಡಿ ದೇರ್ ಪಹಲೆ ಆಪ್ಕೋ ಮೇ ಪಿಕ್ಚರ್ ಭಿ ದಿಖಾಯಿ, ರಾಗಿ ಔರ್ ಭತ್ತ, ಭತ್ತ ಬೋಲೆ ತೋ ಚಾವಲ್, ಜೋಳ ಬೋಲೆ ತೋ ಜವಾರ್, ಕಡಲೆ ಬೋಲೆ ತೋ ಚನಾ ದಾಲ್, ನೆಕ್ಸ್ಟ್ ತೊಗರಿ ಬೋಲೆ ತೋ ತೋರ್ ಕಿ ದಾಲ್ ಕರ್ಕೆ ಹಮ್ಲೋಗ ಬೋಲ್ ಸಕ್ತೆ ಹೇ. ಇಸ್ಕೆ ಬಾದ್ ಮೇ ಯಹಾ ಪೆ ವಿರುದ್ಧಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು ಬೋಲೆ ತೋ ಕ್ಯಾ ಹೌದಾ, ವಿರುದ್ಧಾರ್ಥಕ ಪದಗಳು ಅಂತಂದ್ರೆ ಅಪೋಸಿಟ್ ವರ್ಡ್ಸ್, ಅಪೋಸಿಟ್ ವರ್ಡ್ಸ್. ಏರಿಸು, ಏರಿಸು ಮೀನ್ಸ್ ಚಡಾವೋ, ಚಡಾನಾ ಮೀನ್ಸ್ ಉಸ್ಕಾ ಅಪೋಸಿಟ್ ವರ್ಡ್ ಕ್ಯಾ ಹೋ ಜಾತಾ ಹೈ, ಇಳಿಸು ಉತಾರನಾ ಹೋ ಜಾತಾ ಹೈ. ನೆಕ್ಸ್ಟ್ ಆಡು ಮಾತು, ಆಡು ಮಾತು ಮೀನ್ಸ್ ಮದರ್ ಟಂಗ್ ಔರ್ ಗ್ರಂಥಸ್ಥ ಭಾಷೆ ಬೋಲ್ತಾ ಮೇ ಆಡು ಮಾತು. ನೆಕ್ಸ್ಟ್ ಹಿತ, ಹಿತ ಬೋಲೆ ತೋ ಅಚ್ಚಾ, ಉಸ್ಕಾ ಅಪೋಸಿಟ್ ವರ್ಡ್ ಅಚ್ಚಾ ನಹಿ ತೋ ಉಸ್ಕೋ ಕ್ಯಾ ಬೋಲ್ತಾ ಹಮ್ ಲೋಗ ಅಹಿತ ಅಂತ ಹೇಳ್ತೀವಿ. ಸುಸಂಸ್ಕೃತ, ಕುಸಂಸ್ಕೃತ ಅಂತ ನಾವು ಕರಿತೀವಿ. ಅಪಾರ ಬೋಲೆ ತೋ ಬಹುಜಾದ, ಉಸ್ಕಾ ಅಪೋಸಿಟ್ ವರ್ಡ್ ಕಡಿಮೆ ಬೋಲೆ ತೋ ಲೆಸ್ ಅಂತ ನಾವಿಲ್ಲಿ ಹೇಳಬಹುದು. ಬೃಹತ್ ಕೈಗಾರಿಕೆ, ಬೃಹತ್ ಕೈಗಾರಿಕೆ ಬೋಲೆ ತೋ ಬಹುತ್ ಬರೇ ಬಡೇ 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 ಫ್ಯಾಕ್ಟ್ರೀಸ್ ಮೇ ಕ್ಯಾ ಕರ್ತಾ ಹಂಗಾರ ಬೋಲೆ ತೋ ಕುಚ್ ನಾ ಕುಚ್ ಜೈಸೆ ಕಿ ಕಾಟನ್ ಫ್ಯಾಕ್ಟ್ರಿ ಉಸ್ಕೋ ಕ್ಯಾ ಬೋಲ್ತಾ ಕೈಗಾರಿಕೆಗಳು ಅಂತ ಕರಿತೀವಿ. ಅದರ ಅಷ್ಟೇ ಅಲ್ಲದೆ ಸಣ್ಣ ಕೈಗಾರಿಕೆಗಳು ಜೋ ಘರ್ ಬೇಟೆ ಕಿಯೇ ಜಾನೆ ವಾಲೆ ಬಿಸ್ನೆಸ್ ಕರ್ಕೆ ಹಮ್ಲೋಗ ಯಹಾ ಪೆ ಬೋಲ್ ಬೋಲ್ತೆ ಹೇ. ಯಹಾ ಪೆ ಆಪ್ ಲೋಗೋಂಕೋ ಕ್ಯಾ ಬೋಲ್ತೆ ಅಪೋ ಡಿಫಿಕಲ್ಟ್ ವರ್ಡ್ಸ್, ಓಕೆ ಡಿಫಿಕಲ್ಟ್ ವರ್ಡ್ಸ್ ಭಿ ಥೋಡೆ ಬಹುತ್ ಆತೆ ಹೇ. ಒನ್ ಮಾರ್ಕ್ಸ್ ಕ್ವಶನ್ ಕೆ ಶಾಯದ್ ಪೂಚ್ ಭಿ ಸಕ್ತಾ. ಯಹಾ ಪೆ ದೇಖೋ ಥೋಡಿ ಬಹುತ್ ಎಕ್ಸಾಂಪಲ್ಸ್ ಮೇ ಆಪ್ಕೋ ದಿಖಾತಿ ಹೂ. ಅಭಯಾರಣ್ಯ ಬೋಲೆ ತೋ ಔರ್ ಅರಣ್ಯ ಬೋಲೆ ತೋ ಫಾರೆಸ್ಟ್, ಆಳೆ ಬೋಲೆ ತೋ ಮೇಜರ್ಮೆಂಟ್ ಕರ್ನಾ. ಉಸ್ಕೆ ಬಾದ್ ಮೇ ಆಡು ಮಾತ್ ಸ್ಪೋಕನ್ ಲ್ಯಾಂಗ್ವೇಜ್, ಆಡು ಯಹಾ ಪೆ ಪ್ರಿಂಟ್ ನಹೀ ಹುವಾ ಹೈ, ಆಡು ಮಾತು ಬೋಲೆ ತೋ ಸ್ಪೋಕನ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಆದಿ ಬೋಲೆ ತೋ ಬಿಗಿನಿಂಗ್ ಫಸ್ಟ್, ಇಳಿಸು ಬೋಲೆ ತೋ ಡೌನ್ ಉತಾರನ, ಉತ್ಪಾದಿಸು ಉತ್ಪಾದಿಸುಕರ್ ಬೋಲೆ ತೋ ಪಿಕಾನಾ ಬೋಲ್ತೆ ಹಿಂದಿ ಮೇ ಪ್ರೊಡ್ಯೂಸ್. ಏಲಕ್ಕಿ ಬೋಲೆ ತೋ ಕಾಡಮಮ್, ಏರಿಸು ಮೀನ್ಸ್ ರೈಸ್. ಉಸ್ಕೆ ಬಾದ್ ಮೇ ಕಡಲೆ, ಕಡಲೆ ಬೋಲೆ ತೋ ಚನಾ ದಾಲ್ ಗರಂ ಕರ್ಕೆ ಬೋಲ್ತೆ. ಉಸ್ಕೆ ಬಾದ್ ಮೇ ಕಬ್ಬಿನ, ಕಬ್ಬಿನ ಔರ್ ಕಬ್ಬು ಡಿಫ್ರೆನ್ಸ್ ಯಹಾ ಪೆ, ಕಬ್ಬಿನ ಮೀನ್ಸ್ ಐರನ್ ಸ್ಟೀಲ್ ಬೋಲ್ ಸಕ್ತೆ ಹಮ್ಲೋಗ ಐರನ್ ಔರ್ ಸ್ಟೀಲ್, ಕಬ್ಬು ಮೀನ್ಸ್ ಶುಗರ್ ಕೇನ್. ಐಸೆ ಹಿ ಯಹಾ ಪೆ ಥೋಡೆ ಎಕ್ಸ್ಟ್ರಾ ರಕಿ ಹೂ ಮೇ ಆಪ್ಕೆ ನಾಲೆಜ್ ಕೆ ಲಿಯೆ. ಯಹಾ ಪೆ ಇಂಗ್ಲಿಷ್ ಮೇ ದಿಯಾ ಗಯಾ ಹೈ, ಯಹಾ ಪೆ ಕನ್ನಡ ದಿಯಾ ಗಯಾ ಹೈ. ಉಸ್ಮೇ ಥೋಡೆ ಬಹುತ್ ಯಹಾ ಪೆ ದೇಖೋ, ಚಿನ್ನ ಮೀನ್ಸ್ ಗೋಲ್ಡ್, ಚಿನ್ನ ಮೀನ್ಸ್ ಗೋಲ್ಡ್, ಚಿರತೆ ಮೀನ್ಸ್ ಚಿತ್ತ, ಜಾತಿ ಮೀನ್ಸ್ ಕಾಸ್ಟ್, ಜಿಂಕೆ ಮೀನ್ಸ್ ಡೀರ್. ನೆಕ್ಸ್ಟ್ ತೇಗ ಯಹಾ ಪೆ ದಿಯಾ ಗಯಾ ಹೈ. ತೋ ಇದರಲ್ಲಿ ನಿಮ್ಗೇನಾದ ಇದು ಇಷ್ಟು ನಮ್ಮ ಕರ್ನಾಟಕದ ಬಗ್ಗೆ ಇರುವಂತಹ ಪ್ರಮುಖವಾದಂತಹ ಅಂಶ. ಒಂದು ಅಂಕದ ಪ್ರಶ್ನೆಗಳನ್ನ ಇಲ್ಲಿ ನೀಡಲಾಗಿದೆ. ಎಲ್ಲರಿಗೂ ಧನ್ಯವಾದಗಳು.